ಚಿಕ್ಕಮಗಳೂರು ರೈಲು ನಿಲ್ದಾಣವನ್ನು ಎಬಿಎಸ್ಎಸ್ ಯೋಜನೆಯಡಿ ಪುನರ್ ಅಭಿವೃದ್ಧಿಗೊಳಿಸಲು ಆಯ್ದುಕೊಳ್ಳಲಾಗಿದ್ದು, ಮಾನ್ಯ ಪ್ರಧಾನಮಂತ್ರಿಗಳು ವರ್ಚುವಲ್ ಮೂಲಕ ಪುನರಾಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಹಿನ್ನೆಲೆ ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣದಲ್ಲಿ ವರ್ಚುವಲ್ ಕಾರ್ಯಕ್ರಮದ ವೀಕ್ಷಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಭೂತಪೂರ್ವ ಸ್ಪೀಡ್ ಸೇ ಕರ್ತಾ ಆಜ್ ಭಾರತ ಜೋ ಕರ್ತಾ ಹೈ ಅಭೂತಪೂರ್ವ ಸ್ಕೇಲ್ ಸೇ ಕರ್ತಾ ಆಜ್ ಕೆ ಭಾರತ ಮೇ ಛೋಟೆ ಛೋಟೆ ಸಪನೆ ದೇಖನಾ ಛೋಡ್ ದಿಯಾ ಹಮ್ ಬಡೆ ಸಪನೆ ದೇಖತೆ ಹೈ ಔರ್ ಉನ್ಹೇ ಪೂರಾ ಕರ್ನೆ ಕೆ ಲಿಯೆ ದಿನ ರಾತ್ ಏಕ್ ಯಹಿ ಸಂಕಲ್ಪ ಇಸ್ ವಿಕಸಿತ ಭಾರತ ವಿಕಸಿತ ರೈಲ್ವೆ ಕಾರ್ಯಕ್ರಮ ಚಿತ್ರ ಮೈ ಇಸ್ ಕಾರ್ಯಕ್ರಮ ಮೇ ದೇಶ ಭರ ಸೇ ಜುಡೆ ಸಭೀ ಸಾಥಿಯೋ ಕಾ ಅಭಿನಂದನ್ ಕರ್ತಾ ಹಮಾರೇ ಸಾಥ್ 500 ಸೇ ಅಧಿಕ ರೈಲ್ವೆ ಸ್ಟೇಷನೋ ಔರ್ 1500 ಸೇ ಜ್ಯಾದಾ ದೂಸರಿ ಜನೋ ಲಾಖೋ ಲೋಗ್ ಜುಡೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈಲ್ವೆ ನಿಲ್ದಾಣದಲ್ಲಿ ವರ್ಚುವಲ್ ಕಾರ್ಯಕ್ರಮದ ವೀಕ್ಷಣೆಯನ್ನು ವೀಕ್ಷಿಸಿದರು. ಇಸ್ ವಿಕಸಿತ ಭಾರತ ವಿಕಸಿತ ರೈಲ್ವೆ ಕಾರ್ಯಕ್ರಮದ ಚಿತ್ರ ಮೈ ಇಸ್ ಕಾರ್ಯಕ್ರಮ ಮೇ ದೇಶ ಭರ ಸೇ ಜುಡೆ ಸಭೀ ಸಾಥಿಯೋ ಕಾ ಅಭಿನಂದನ್ ಕರ್ತಾ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು, ದೇಶಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ದೇಶದಾದ್ಯಂತ ದೇಶದ ಮೂಲಭೂತ ಸೌಕರ್ಯವನ್ನ ಒಂದು ಯುದ್ಧೋಪಾದಿಯಲ್ಲಿ ಮೇಲ್ದರ್ಜೆಗೇರಿಸುವಂತ ಕೆಲಸ ನಡೀತಾ ಇದೆ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಸುಮಾರು 90,000 ಕಿಲೋಮೀಟರ್ ಎನ್ಎಚ್ ಸೌಭಾಗ್ಯ ಅಂತ ಹೇಳ್ಬೋದು. 2 ವಾರದಲ್ಲಿ ನಮ್ಮ ಕೇಂದ್ರೀಯ ವಿದ್ಯಾಲಯ ಶಾಲೆ ಇರ್ಬೋದು, ನಮ್ಮ ನೈಋತ್ಯ ರೈಲ್ವೆಯ ಉದ್ಘಾಟನೆ, ಎರಡೂ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀವಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ವರ್ಚುವಲ್ ಇನಾಗ್ಯುರೇಷನ್ ಮಾಡ್ತಾರೆ. ಚಿಕ್ಕಮಗಳೂರಿಗೆ ಹಿಂದೆ ಒಂದು ಹೆಸರಿದ್ದಿದ್ದೆ ಕಡೂರು ರೈಲ್ವೆ ಸ್ಟೇಷನ್. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಕ್ರಮ್ ಅಮಟೆ, ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಮುಖಂಡರಾದ ಪುಷ್ಪರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.